ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು ಯಾಕೆ ಯಾಕೆ ಯಾಕಂದ್ರೆ ಇಲ್ಲಿ ತನಕ ಸಿಡಿಯಲ್ಲಿರುವಂತ ವ್ಯಕ್ತಿ ನಾನಲ್ಲ ನಾನಲ್ಲ ಅಂತಾನೆ ಹೇಳ್ತಾ ಬಂದಂತ ವ್ಯಕ್ತಿ ಈ ದುಷ್ಟರು ದುರುಳ್ರು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು ಅವರ ಬುರುಡೆ ನಾವು ಹೊರದಾಕಬೇಕು ಸಿಡಿಯಲ್ಲಿರುವಂತ ವ್ಯಕ್ತಿ ನಾನೇನೆ ಹೇಳಿದ್ದೀಯಲ್ಲ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದೆ ಹೇಳಿದ್ದೀನಿ ಏನು ತಪ್ಪಿದೆ ಯಾವನ ಏನು ಬೇಕಾರೋ ಹೇಳ್ಕೊಳ್ಳಿ ಯಾವನ ಏನು ಕಾಮೆಂಟ್ರಿ ಬೇಕಾರೋ ಮಾಡ್ಕೊಳ್ಳಿ ಏನು ಮಾತಾಡ್ತಿದ್ದೆ ನೀನು ಹಾ ಮುಗಿಯಲ್ಲ ಕಲ್ಲಳ್ಳಿ ಯಾರು ಗೊತ್ತಿಲ್ಲ ಮತ್ತೆ ವಿಡಿಯೋ ನೋಡಿಲ್ಲ ನೂರಕ್ಕೆ ನೂರು ರಾಜಕೀಯ ಷಡ್ಯಂತ್ರ ಮತ್ತೆ ಫೇಕ್ ಇಡು ಬಲ್ಲನ್ ಮಗನೋ ನೀನು ಫೇಕ್ ವಿಡಿಯೋ ಅಂತೀರಾ ಇದನ್ನ ನೀವು ನೋಡಿ ಈಗ ಈ ಟೆಕ್ನಾಲಜಿ ಏನ್ ಬೇಕಾ ಮಾಡ್ಬೋದು ಸುಮ್ಮನೆ ಉಡಾಫೆ ಹೊಡ್ಕೊಂಡು ಇದು ಓದ್ಬೇಡಿ ಸುಳ್ಳು ಹೇಳಬೇಡಿ ತುಂಬಾ ಸುಳ್ಳುಗಾರರಾಗ್ಬಿಟ್ಟಿದ್ದೀರಿ ನೀವು ನಾನು ಮುಖ್ಯಮಂತ್ರಿ ಈಗಾಗಲೇ ಮಾತಾಡಿದ್ದೀನಿ ನಾನು ಡೆಲ್ಲಿಗೆ ಹೊರಟಿದ್ದೀನಿ ಇದು ತನಿಖೆ ಆಗಲಿ ತಪ್ಪಿದ್ರೆ ಏನ್ ಬೇಕಾ ಕ್ರಮ ತಗೊಳ್ಳಿ ಬರೀ ಸುಳ್ಳು ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಹಾಗಾದ್ರೆ ಯಾಕೆ ರಮೇಶ್ ಜಾರಕಿಹೊಳಿ ಇಂಥ ತಿರುವನ್ನ ಕೊಟ್ರು ಅವರಿಬ್ಬರನ್ನ ಸಂಬಂಧ ಇರಬಹುದು ನಾವ್ ಯಾರ್ರಿ ಯಾರ್ಯಾರದ್ದೋ ಇಬ್ಬರು ಸಂಬಂಧ ಕೇಳಕ್ಕೆ ಅವ್ರವ್ರ ಕುಟುಂಬದವ್ರು ಕೇಳ್ಕೋಬೇಕದ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚಗೆದ್ದು ಮೆಟ್ ಮೆಟ್ನಲ್ಲಿ ಫೈಡ್ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ ನನ್ನ ಹತ್ರ ಸಿಕ್ಕಾಕೊಳ್ಳೋರೆಲ್ಲ ಇದೇ ಗತಿನೇ ಸಾರಿ ಬನ್ನಿ 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 ಬೇಡಪ್ಪ ಮಿಸೆ ಬೆಳಿಗ್ಗೆಯಿಂದ ನಿನ್ನ ಏನೇನೋ ನಾನು ಅಂದ್ಬಿಟ್ಟೆ ಬೈದು ಬಿಟ್ಟೆ ಬೇಜಾರು ಮಾಡ್ಕೊಂಬಿಟ್ಯಾ ಎಲ್ಲೂ ಮುಂಟೆ ನೋಡ ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಆವೇಗ ನನ್ನ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ವ ಮತ್ತೆ ಕೂತ್ಕಳ